ಟಿಕೆಟ್ ಕೈತಪ್ಪಿದ್ದಕ್ಕೆ ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಎದುರೇ ತಮ್ಮ ಅಸಮಾಧಾನ ಸ್ಫೋಟಿಸಿದ್ದಾರೆ. ಇನ್ನು ಈ ಅಸಮಾಧಾನದಿಂದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಘಟನೆಯೂ ನಡೆದಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಮಾಜಿ ಶಾಸಕ ಹಾಗೂ ಪೂರ್ವ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ವೀರಭದ್ರಪ್ಪ ಹಾಲಹರವಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹುಬ್ಬಳ್ಳಿಯ ಇಂದಿರಾನಗರದಲ್ಲಿ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಎದುರು ಅಸಮಾಧಾನ ಸ್ಫೋಟ ಮಾಡಿದರು. ಇದೇ ವೇಳೆ ಸಂಸದ ಪ್ರಹ್ಲಾದ್ ಜೋಶಿ ಹಾಗೂ ಇತರ ನಾಯಕರ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕಿದರು. ನಮ್ಮ ಸಮಾಜದ ಶಕ್ತಿ ಏನೆನ್ನುವುದನ್ನು ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿಗೆ ತೋರಿಸುತ್ತೇವೆ. ಗೋವಿಂದ ಕಾರಜೋಳ ನಮ್ಮ ಸಮಾಜದ ನಾಯಕರಿಗೆ ನಮ್ಮ ಸಮಾಜಕ್ಕೆ ಏನೂ ಮಾಡಿಲ್ಲ ಅಂತ ಹೇಳಿದರು. ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ, ನನ್ನ ವಿರುದ್ಧ ಯಾವುದೇ ದಲಿತ ದೌರ್ಜನ್ಯ ಪ್ರಕರಣಗಳಿಲ್ಲ, ಪಕ್ಷ ತಪ್ಪು ಹೆಜ್ಜೆ ಇಟ್ಟು ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಎಡಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಶಾಪ ಕಾಂಗ್ರೆಸ್ಗೆ ತಟ್ಟಿದೆ, ಬಿಜೆಪಿಗೂ ತಟ್ಟಲಿದೆ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಇನ್ನು ವೀರಭದ್ರಪ್ಪ ಹಾಲಹರವಿ ಮಾತಿನಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಜೊತೆಗೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಇದರಿಂದ ಸಿಟ್ಟಾಗಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಮಧ್ಯಪ್ರವೇಶ ಮಾಡಿ ಸಮಾಧಾನದ ಯತ್ನ ಮಾಡಿದ್ರು. ಕಟ್ಟಿ ಬೆಳೆಸಲಿಕ್ಕೆ ದಲಿತರಲ್ಲಿ ಮಾದಿಗರ ಪಾತ್ರ ಏನದನ್ನು ಸಂಪೂರ್ಣ ನನಗೂ ಗೊತ್ತದ. ಆದರೆ ಅದನ್ನು ರೋಡ್ ಮೇಲೆ ಹೇಳ್ಕೊಂತಾದ್ರೆ ಪ್ರಯೋಜನ ಆಗೋದಿಲ್ಲ. ಹೌದು, ನಮ್ಮದನ್ನೇ ಆಗದ. 6-7 ಸೀಟ್ ಕೊಟ್ಟಾರ, ನಿನಗೆ ಗೊತ್ತದ ಸಂಪೂರ್ಣ. ನಾನು ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದವ್ರ ಜೊತೆ ಏನೇನು ಹೋರಾಟ ಮಾಡೀನಿ ಗೊತ್ತದ. ದೇವರು ಸಾಕ್ಷಿಯಾಗಿ ಹೇಳೋದಾದರೆ ಇವತ್ತಿಗೂ ಕೂಡ ಕೆಲವೊಬ್ಬರ ಜೊತೆ ನಾ ಮಾತಾಡಿಲ್ಲ. ಕಾರಣ ಏನಂದ್ರೆ ನಮ್ಮ ಸಮಾಜಕ್ಕೆ ವಿಸ್ತರಿಸಿ ನಿಮ್ಮ ಸಲುವಾಗಿ ನಾ ಮಾತಾಡೋದಿಲ್ಲ ಅಂತಕ್ಕಂಥ ಪಣ ತೊಟ್ಟು ಇವತ್ತಿಗೂ ಕೂಡ ನಾ ಮಾತಾಡಿಲ್ಲ. ನಾನೇನು ಹಗುರ ಮನುಷ್ಯ ಅಲ್ಲ, ಸಮಾಜಕ್ಕೆ ಅನ್ಯಾಯ ಆದರೆ ನಾನು ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತು ಹೇಳಿ. ತಾಯಿಗಳೇ, ನಮ್ಮಗಳಿದ್ದೀರಿ ಎಲ್ಲರೂ, ನೀವು ಬಿಡಬೇಡ್ರಿ ಸಾರೆ. ಎಲ್ಲರೂ ಕೂಡಿ ಭಾರತೀಯ ಜನತಾ ಪಕ್ಷ ಗೆಲ್ಸಿದ್ರೆ ನನಗೂ ಒಂದು ಮರ್ಯಾದೆ ಬರ್ತದೆ. ಈ ಚಂದ್ರ ಗೆದ್ದ ಅಂದ್ರೆ ಚಂದ್ರಗೆ ಹೋಗೋದಿಲ್ಲ ಮರ್ಯಾದೆ, ಚಂದ್ರದ್ದು ಅಪ್ಪಂಜೆ ಮರ್ಯಾದೆ ಹೋಗೋದಿಲ್ಲ. ಎಲ್ಲ ನಿಮ್ಮ ಆದ್ರೂ ಅದು ಚಂದ್ರನ ಹೊಟ್ಟಾಗಿರ್ತದೆ ಮರ್ಯಾದೆ. ಅವ ಗೆದ್ದಂಗಿನ ಮರ್ಯಾದೆ ಅವನು ಅಪ್ಪಂಜೆ ಹೋಗೋದಿಲ್ಲ. ಅವನ ಹೊಟ್ಟಾಗಿ ಎಲ್ಲ ಮಾದ್ರದ್ದು ಮರ್ಯಾದೆ ಇರ್ತದೆ. ಅದು ಎಲ್ಲರೂ ಕೂಡಿ ಕೆಲಸ ಮಾಡಿ ವಿದ್ಯೆ ಇರ್ತಾವೆ ಸಣ್ಣ ಕೊಟ್ಟು. ನಾವೆಲ್ಲರೂ ಕೂಡಿ ಮೊನ್ನೆ ಗೆದ್ದು ಬಂದಮೇಲೆ ಸರ್ಕಾರ ಬಂದಮೇಲೆ ಖಂಡಿತ ಯಜಮಾನ್ರೆ ನಾವು ಹಿರಿಯರದಿರಿ. ಸಮಾಜವನ್ನು ಸಣ್ಣ ಇದ್ದಂಗೆ ನೀವೆಲ್ಲ ಹಿರಿಯರದಿರಿ, ಖಂಡಿತ ನಿಮ್ಮ ಮಾತು ನಾವು ನಡೆಸ್ಕೊಡ್ತೇವೆ. ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಕೂಡಿ ನಡೆಸ್ಕೊಡ್ತೇವೆ. ನಿಮಗೇನು ನೋವು ಆಗ್ಯದಲ್ಲ, ನೋವು ಸರಿ ಮಾಡೋಣಪ್ಪ. ಎಲ್ಲರೇ ಏನು ಇದು ಇದು ಇವು ಎರಡೂ ದುಪ್ಪಡಿ ಆಗ್ಯಾವೆ ಅಂತೇಳಿ ಬಿಡ್ಲಾಕೆ ಬರೋದಿಲ್ಲ. ಮತ್ತೆ ಅದನ್ನು ಬೆಸಿಲಾಕೆ ಪ್ರಯತ್ನ ಮಾಡೋಣ, ಏನರ ಮಾಡೋಣ. ಅದಕ್ಕೆ ಏನು ಇದು ಒಂದೇ ಇರೋಂಗಿಲ್ಲ, ಅದು ಇದ್ದೇ ಇರ್ತಾವೆ. ಮತ್ತೆ ಅದಕ್ಕೆ ಮಾಡೋಣ ಅಂತ ಸ್ಪಷ್ಟವಾಗಿ ಹೇಳಿ ಅದಕ್ಕಾಗಿ ಇವತ್ತೇ ಹೊಸ ಮೆಸೇಜ್ ಒಂದು ಶುರು ಆಗಲಿ. ಎಲ್ಲ ಮಾದರೂ ಜಿಂದಾಬಾದ್, ಎಲ್ಲ ಮಾದರೂ ಈಗ ಅಧ್ಯಕ್ಷರು ಹೇಳಿದ ಮಾತಿಗೆ ನಾನು ಹೇಳ್ತೀನಿ. ಮೇಯರ್ ಸೀಟ್ ತಗೋಬೇಕಾದ್ರೆ ಬಿಜೆಪಿ ಚಿಹ್ನೆ ಮೇಲೆ ತಗೊಂಡಿಲ್ಲ. ಎಸ್ ಎಸ್ ಕೆ ಸಮಾಜ ಎಲ್ಲ ಪಂಚ ಕಮಿಟಿ ಡಿ ಕೆ ಚವ್ಹಾಣ್ ಅವರಿಗೆ ಮೇಯರ್ ಮಾಡಲಿಲ್ಲ ಅಂದ್ರೆ ಭಾಳ ವಜ್ಜೆ ಹೋಗ್ತೈತೆ ಅಂತ ಹೇಳಿ ತಗೊಂಡವ್ರ ಹೊರತು ರೆಕ್ವೆಸ್ಟ್ ಮಾಡಿ ತಗೊಂಡಿಲ್ಲ. ಇದನ್ನೆಲ್ಲಮ್ಮನ ಗುಡಿ ಮುಂದೆ ಸತ್ಯ ಹೇಳಿದ್ದೀನಿ. ಈಗ ಡಿ ಕೆ ಚವ್ಹಾಣ್ ಅವ್ರು ನೋಡಿದ ತಕ್ಷಣ ಕೊಡಲಿಲ್ಲ. ಇಡೀ ಪಂಚ ಸಮುದಾಯ ಎಸ್ ಎಸ್ ಕೆ ಸಮುದಾಯ ಹೋಗಿ ಡಿ ಕೆ ಚವ್ಹಾಣ್ ಅವ್ರಿಗೆ ಮೇಯರ್ ಸ್ಥಾನ ಕೊಡಲಿಲ್ಲ ಅಂದರೆ ನಮ್ಮ ಸಮಾಜದ ಒಂದು ಮತ್ತು ಕೊಡಲ್ಲ ಅಂತ ಹೇಳಿದಾಗ ಡಿ ಕೆ ಚವ್ಹಾಣ್ ಅವರು ಮೇಯರ್ ಆಗ್ಯಾರ. ನಾವು ಇದನ್ನು ಒಪ್ಕೋಬೇಕು. ನಾ ಈಗ ನಿಮಗೆ ಸಮಕ್ಷಮ ಹೇಳ್ತೀನಿ. ಹಂಗೇ 36,000 ಎಸ್ ಸಿ ಎಸ್ ಟಿ ಓಟು ಹುಬ್ಳಿ ಮತಕ್ಷೇತ್ರದಲ್ಲಿದ್ದಾವೆ. ಈಗ ಕಾಂಗ್ರೆಸ್ಸಿಂದ 18 ಸೀಟು ಚಲವಾದಿ ಸಮುದಾಯಕ್ಕೆ, ಏಕೈಕ ಚಲವಾದಿ ಸಮಯಕ್ಕೆ ಕಾಂಗ್ರೆಸ್ಸಿಂದ 18 ಸೀಟ್ ಕೊಟ್ಟಿದ್ದಾರೆ. ಮಾದಾರ್ ಸಮಾಜಕ್ಕೆ 7 ಸೀಟು ಕಾಂಗ್ರೆಸ್ಸಿಂದ ಕೊಟ್ಟಿದ್ದಾರೆ. ಬಿಜೆಪಿಯಿಂದ 9 ಸೀಟು ಬಿಜೆಪಿಯಿಂದ ಕೊಟ್ಟಿದ್ದಾರೆ, 9 ಸೀಟು. ಇವತ್ತು ಕಾಂಗ್ರೆಸ್ಸು ಬಿಜೆಪಿ ಜೆಡಿಎಸ್ಸು ಬಿಎಸ್ಪಿ ಸೇರಿ ಚಲವಾದಿ ಸಮಾಜಕ್ಕೆ ರಾಜ್ಯದಲ್ಲಿ 46 ಸೀಟು ಎಂ ಎಲ್ ಎ ಸೀಟ್ ಸಿಕ್ಕಿದೆ, 46. ನೀವು ಜನಸಂಖ್ಯೆ ಕಡಿಮೆ ಇದ್ದವರಿಗೆ ಇವತ್ತು ಕೊಟ್ಟಿರಂದ್ರೆ ಇದರ ಅರ್ಥ ಏನು? ತಾವು ಹಿರಿಯರಾದ್ರಿ, ಯಾಕಂದ್ರೆ ನಮಗೆ ಅನುಭವ ಬಹಳ ಇದೆ. ಜನಸಂಖ್ಯೆ ಅನುಗುಣವಾಗಿ ಇವತ್ತು ಒಂದು ಟಿಕೆಟ್ ಕೊಟ್ಟಿದ್ರೆ ಈ ಭಾಗದಿಂದ ಮಾದಿಗ ಜನಾಂಗ ಅಂತ ನಮ್ಮವರಿಗೆ ಒಂದು ಹೆಮ್ಮೆ ಆಗ್ತಿತ್ತು. ರಾಜಮುದ್ಗಲ್ ಜನತಾ ಟಿವಿ ಹುಬ್ಬಳ್ಳಿ.